ಕೊಲೆಯಾಗಿತ್ತು, ಇದೇ ಸರ್ಕಾರ ಇದ್ದಾಗ ಈಗ ಪ್ರವೀಣ್ ಅವ್ರ ಕೊಲೆ ಆಗಿದೆ. ಇದರಿಂದ ಯುವ ಮೋರ್ಚಾ ಕಾರ್ಯಕರ್ತರು ನಮಗೆ ಯಾರು ಇಲ್ಲಿ ನಮ್ಮ ನೇತಾರರು ನಮ್ಮನ್ನ ಪರಿಗಣಿಸ್ತಾ ಇದ್ದಾರೆ ಅನ್ನೋಂಥ ಕೆಲವು ಪ್ರಶ್ನೆಗಳು ಉದ್ಭವ ಆಗಿದೆ. ಆದರೆ ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರಲ್ಲಿ ನಾವು ಧೈರ್ಯ ತುಂಬ್ತಾ ಇದ್ದೇವೆ. ನಾವು ಯುವ ಮೋರ್ಚಾ ಪದಾಧಿಕಾರಿಗಳಾಗೆ ನಾವು ರಾಜೀನಾಮೆ ಕೊಡುವಂಥ ಯುವ ಮೋರ್ಚಾ ಕಾರ್ಯಕರ್ತರಲ್ಲ, ಸರಿಯಾದ ಕೆಲಸ ಮಾಡದೇ ಇರುವಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯ ನೇತಾರರಾಗಿರ್ಬೋದು, ಯಾವುದೇ ಪಕ್ಷದ ನೇತಾರರಾಗಿರ್ಬೋದು, ಅವರು ಸರಿಯಾದ ಕೆಲಸ ಮಾಡಲಿಲ್ಲ ಅಂತಂದರೆ ಅವ್ರ ಅಧಿಕಾರದ ಆಸೆಯಲ್ಲಿದ್ದರೆ ಅವರು ರಾಜೀನಾಮೆ ಕೊಡಲಿ. ನಾವು ರಾಜೀನಾಮೆ ಕೊಡಲ್ಲ, ನಾವು ಪಕ್ಷ ಸಂಘಟನೆ ಮಾಡಲು ನಿಂತಿದ್ದೇವೆ. ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇದೆ. ಈ ರೀತಿಯಾದಂಥ ಮುಂದೆಂದೂ ಕೊಲೆ ಯಾವುದೇ ಆಗದಂತೆ ಸರ್ಕಾರ ಕಟ್ಟೆಚ್ಚರ ವಹಿಸಬೇಕು. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಅವರ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಸರ್ಕಾರಕ್ಕೆ ನಾವು ಈ ಮೂಲಕ ಆಗ್ರಹ ಮಾಡ್ತೇವೆ. ಅಲ್ಲ, ನಿಮ್ಮ ಮೀಡಿಯಾ ಮುಖಾಂತರನೇ ಇಡೀ ಹಿಂದೂ ಸಮಾಜದ ಜಾಗೃತಿಯನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ, ಅದೆಲ್ಲರ ಗಮನಕ್ಕೂ ಬಂದಿದೆ. ಆದರೆ ಏನು ಈ ಒಂದು ಕೃತ್ಯ ನಡೀತಾ ಇದೆ, ಇದೆಲ್ಲೋ ಆಕಸ್ಮಿತವಾಗಿ ನಡೀತಿರ್ತಕ್ಕಂಥ ಕೃತ್ಯಗಳಲ್ಲ. ಇದರ ಹಿಂದೆ ಜಿಹಾದಿಗಳ ಮತ್ತು ಒಂದು ಭಯೋತ್ಪಾದನೆಗಳ ಗುಂಪಿನ ಮುಖಾಂತರ ಅವರಿಗೆ ಟ್ರೈನಪ್ಪನ್ನು ಮಾಡಿ ಈ ಥರ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ನಡೀತಿರ್ತಕ್ಕಂಥ ಕೊಲೆಗೆ ಎಲ್ಲ ಕಾರಣಗಳನ್ನು ನೋಡ್ತಾ ಇದ್ದರೆ ಇದಕ್ಕೆ ನೇರ ಜಿಹಾದಿಯ ಮುಸಲ್ಮಾನ್ ಭಯೋತ್ಪಾದನೆಯ ಕಾರಣ ಆಗ್ತಾ ಇದೆ. ಇದನ್ನು ದಯವಿಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅದನ್ನು ಎನ್ ಐ ತನಿಖೆಗಳು ಒಳಪಡಿಸಿ ಅವರುಗಳ ಶೀಘ್ರ ಬಂಧನ ಆಗಿ ಅವರುಗಳನ್ನು ಗಲ್ಲಿಗೇರಿಸುವಂಥ ಮುಖಾಂತರ ನಮ್ಮ ಎಲ್ಲ ಹಿಂದೂ ಪರ ಕಾರ್ಯಕರ್ತರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ನಿಮ್ಮ ಮೂಲಕ ನಾನು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀನಿ. ಸಂದೇಶ್, ಯುವ ಮೋರ್ಚಾ, ಮಂಡ್ಯ ಜಿಲ್ಲೆ.